ಕಿಡಿಕಾರಿದ ಕುಮಾರಸ್ವಾಮಿ ಇಲ್ಲಿರೋದು ಆರ್ಎಸ್ಎಸ್ ಸರ್ಕಾರ ಆರ್ಎಸ್ಎಸ್ ಹಿಡಿತದಲ್ಲೇ ಇದೆ ಮೋದಿ ಕೂಡ ಆರ್ಎಸ್ಎಸ್ ನ ಕೈಗೊಂಬೆ ಎಂದ ಹೆಚ್ಡಿಕೆ ಕಬ್ಬು ಬೆಳೆಗಾರರ ಸಂಕಷ್ಟ ಆಲಿಸಿದ ಸಕ್ಕರೆ ಸಚಿವ ಶಂಕರ ಮುನಿನಕೊಪ್ಪಗೆ ರೈತರ ತರಾಟೆ ಕಬ್ಬು ಬೆಳೆಗಾರರ ಸಮಸ್ಯೆ ಆರಿಸಿ ಎಂದು ಕ್ಲಾಸ್ जाति जनगणति कुरितु सुळ्ळु हेळिदारे सम्मिश्र सरकार इद्दाग बेंबल बेले वापस पडेयबेकित्तु सिद्दरामय्य विरुद्ध मत्ते किडिकारिद ईश्वरप्प रस्तेगे कांपौंड कट्टिद भूप तम्म आस्तिगे बेली सार्वजनिक रस्तेगे बीग अक्रम कण्णिगे काणिस्ता इद्दरु कण्मुच्चि कुळित बीबीएंपि ಮಂಡ್ಯದಲ್ಲಿ 40ಕ್ಕೂ ಹೆಚ್ಚು ಮಂದಿಗೆ ಹುಚ್ಚುನಾಯಿ ಕಡಿತ ಕೇಸ್ ತೀವ್ರ ಕಡಿತಕ್ಕೊಳಗಾದವರು ಮೈಸೂರಿಗೆ ರವಾನೆ ಮಂಡ್ಯ ಜಿಲ್ಲಾ ವೈದ್ಯಾಧಿಕಾರಿ ಧನಂಜಯ ಹೇಳಿಕೆ ಕೇಂದ್ರ ಹಾಗೆ ರಾಜ್ಯದಲ್ಲಿರೋದು ಆರ್ಎಸ್ಎಸ್ ಸರ್ಕಾರ ಅನ್ನುವಂತ ಮಾತನ್ನ ಇವತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು ನಮ್ಮ ದೇಶದಲ್ಲಿರೋದು ಆರ್ಎಸ್ಎಸ್ ಸರ್ಕಾರ ಹಾಗೆ ಮೋದಿ ಕೂಡ ಆರ್ಎಸ್ಎಸ್ ನ ಹಿಡಿತದಲ್ಲೇ ಇದ್ದಾರೆ ಅನ್ನುವಂತ ಮಾತನ್ನ ಇವತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ರು ಆರ್ಎಸ್ಎಸ್ ಸರ್ಕಾರ ಆರ್ಎಸ್ಎಸ್ ವಿರುದ್ಧ ಇವತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ರು ಮೋದಿ ಕೂಡ ಆರ್ಎಸ್ಎಸ್ ನ ಕೈಗೊಂಬೆಯ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ದೇಶದಲ್ಲಿ ಆಡಳಿತವನ್ನ ಆರ್ಎಸ್ಎಸ್ ಮಾಡ್ತಾ ಇದೆ ಬಿಜೆಪಿ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನ ಆಕ್ರೋಶದ ಮಾತುಗಳನ್ನ ಇವತ್ತು ರಾಮನಗರದಲ್ಲಿ ಆರ್ಎಸ್ಎಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಹೇಳಿರುವಂತದ್ದು ಮತ್ತೊಂದಷ್ಟು ಮಾತುಗಳನ್ನು ಇವತ್ತು ಹೇಳಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬಹುತೇಕ ಐಎಎಸ್ ಐಪಿಎಸ್ ಅಧಿಕಾರಿಗಳು ಬಿಜೆಪಿ ಕಾರ್ಯಕರ್ತರು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಸುಮಾರು 4000 ಅಧಿಕಾರಿಗಳು ಆರ್ಎಸ್ಎಸ್ ನ ಕಾರ್ಯಕರ್ತರು ಐಎಎಸ್ ಐಪಿಎಸ್ ಪರೀಕ್ಷೆ ಬರೆಯೋದಕ್ಕೆ ಆರ್ಎಸ್ಎಸ್ ಟ್ರೈನಿಂಗ್ ಕೊಡುತ್ತೆ ಇನ್ನು 2016 ರಲ್ಲಿ ಒಂದೇ ವರ್ಷದಲ್ಲಿ 676 ಜನ ಆಯ್ಕೆಯಾಗಿದ್ದಾರೆ ಇನ್ನು ಅಧಿಕಾರಿಗಳ ಮೂಲಕ ಆರ್ಎಸ್ಎಸ್ ದೇಶವನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೋ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಹಾಗೆ ಅವರು ಹೇಳ್ತಾ ಇರುವಂತದ್ದು ಆಡಳಿತ ವರ್ಗ ಇರಬಹುದು ಅಥವಾ ಅಧಿಕಾರಿ ವರ್ಗ ಇರಬಹುದು ಅಲ್ಲೂ ಕೂಡ ಆರ್ಎಸ್ಎಸ್ ತನ್ನ ಒಂದು ಪಾರುಪತ್ಯವನ್ನ ಸಾಧಿಸೋದಕ್ಕೆ ಅಥವಾ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಕೂಡ ಬಿಜೆಪಿ ಕಾರ್ಯಕರ್ತರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸುಮಾರು 4000 ಅಧಿಕಾರಿಗಳು ಆರ್ಎಸ್ಎಸ್ ಕಾರ್ಯಕರ್ತರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಐಎಎಸ್ ಐಪಿಎಸ್ ಪರೀಕ್ಷೆ ಬರೆಯೋದಕ್ಕೆ ಆರ್ಎಸ್ಎಸ್ ಟ್ರೈನಿಂಗ್ ಕೊಡುತ್ತೆ ಇನ್ನು 2016 ರಲ್ಲಿ ಒಂದೇ ವರ್ಷದಲ್ಲಿ 676 ಜನ ಆಯ್ಕೆಯಾಗಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇನ್ನು ದೇಶದಲ್ಲಿರೋದು ಬಿಜೆಪಿ ಸರ್ಕಾರ ಅಲ್ಲ ಆರ್ಎಸ್ಎಸ್ ಸರ್ಕಾರ ಆರ್ಎಸ್ಎಸ್ ನ ಹಿಡಿತದಲ್ಲಿರುವಂತ ಸರ್ಕಾರ ಅನ್ನುವಂತ ಮಾತನ್ನ ಇವತ್ತು ಮಾಜಿ ಸಿಎಂ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿರುವಂತದ್ದು ರಾಮನಗರದಲ್ಲಿ ಇವತ್ತು ಎಚ್ಡಿ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೋದಿ ಕೂಡ ಆರ್ಎಸ್ಎಸ್ ನ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ 2000 ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು ಆರ್ಎಸ್ಎಸ್ ನ ಒಂದು ಸಂಘಟನೆಗಳಿಂದ ಬಿಜೆಪಿ ಸರ್ಕಾರ ಏನು ರಚನೆ ಮಾಡ್ಕೊಂಡಿದ್ದಾರೆ ಇದು ಬಿಜೆಪಿ ಸರ್ಕಾರ ಅಲ್ಲ ಇದು ಆರ್ಎಸ್ಎಸ್ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರವೂ ಅಲ್ಲ ಇದು ಯಾತಿ ಕಾದ್ವಾನಿ ಅವರು ಮನೆ ಕಳಿಸಿದ್ರು 2014 ರಲ್ಲಿ ಮುರಳಿ ಮನೋಹರ್ ಜೋಶಿಯನ್ನು ಯಾತಿ ಕಳಿಸಿದ್ರು ಮನೆಗೆ ಇಲ್ಲಿ ಇರತಕ್ಕಂತದ್ದು ಆರ್ಎಸ್ಎಸ್ ಸರ್ಕಾರ
ಇಲ್ಲಿರ್ತಕ್ಕ ಹಲವಾರು ಅಧಿಕಾರಿಗಳು ಬರಿತರದರಲ್ಲಿ ಈ ದೇಶದಲ್ಲಿ ಸಿವಿಲ್ ಸರ್ವೆಂಟ್ ಗಳನ್ನಿದ್ದಾರೆ ಸುಮಾರು 4000 ಸಿವಿಲ್ ಸರ್ವೆಂಟ್ ಗಳು ಐಎಎಸ್ ಐಪಿಎಸ್ ಆಫೀಸರ್ ಗಳು ಇವತ್ತು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ ಬಿಜೆಪಿ ಅಂದ್ರೆ ಆರ್ಎಸ್ಎಸ್ ಕಾರ್ಯಕರ್ತರು ಅವರಿಗೆ ಎಕ್ಸಾಮ್ ಬರೆದು ಟ್ರೈನಿಂಗ್ ಕೊಡ್ತಾರೆ ಒಂದೇ ವರ್ಷದಲ್ಲಿ 676 ಜನ ಆಯ್ಕೆ ಆಗಿದ್ದಾರೆ 2016 ರಲ್ಲಿ ಈ ರೀತಿ ನೀವು ಆರ್ಎಸ್ಎಸ್ ನ ಹಿಡಿತದಲ್ಲಿ ದೇಶದ ಬ್ಯೂರೋಕ್ರಟ್ ಗಳನ್ನ ನೀವು ಒಂದು ಟೀಮ್ ಇಟ್ಕೊಂಡು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಈ ಟೀಮ್ ಇಟ್ಕೊಂಡು ಇಲ್ಲಿ ಜನರ ಕಷ್ಟಗಳಿಗೆ ಅಧಿಕಾರ ನಡೆಸೋದಕ್ಕಿಂತ ಹೆಚ್ಚಾಗಿ ಇವತ್ತು ದೇಶವನ್ನ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗತಕ್ಕಂತ ನಿಮ್ಮ ಇಡನ್ ಅಜೆಂಡಾ ಮುಖಾಂತರ ಈ ದೇಶವನ್ನ ಯಾವುದೋ ಮನುಸ್ಮೃತಿ ಹೇಳ್ತಿರಲ್ಲ ಆ ಯುಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕಂತದೇ ನಿಮ್ಮ ಅಜೆಂಡಾ ಇರತಕ್ಕಂತದ್ದು ಅದಕ್ಕೆ ಹಿಂದೂಗಳು ಅಂತಕಂತದನ್ನ ಏನು ಹೇಳ್ತೀರಿ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಹಿಂದುತ್ವ ನಾವು ಹಿಂದೂಗಳೇ ಇವತ್ತು ಬೇಕಾಗಿರೋದು ಹಿಂದುತ್ವಕ್ಕೆ ಹಿಂದುತ್ವ ಮೊದಲನೇ ಅಜೆಂಡಾ ಅಲ್ಲ ನಮಗೆ ಬೇಕಾಗಿರೋದು ದುಡಿಯುವ ಕೈಗಳಿಗೆ ಕೆಲಸ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು ಆರ್ಎಸ್ಎಸ್ ನ ಒಂದು ಸಂಘಟನೆಗಳಿಂದ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದ್ದಾರೆ ಇದು ಬಿಜೆಪಿಯ ಸರ್ಕಾರ ಅಲ್ಲ ಇದು ಆರ್ಎಸ್ಎಸ್ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರವೂ ಅಲ್ಲ ಇದು ಯಾತಿ ಕಾದ್ವಾನಿ ಅವರ ಮನೆ ಕಳಿಸಿದ್ರು 2014 ರಲ್ಲಿ ಮುರಳಿ ಮನೋಹರ್ ಜೋಶಿ ಅನ್ನ ಯಾತಿ ಕಳಿಸಿದ್ರು ಮನೆಗೆ ಇಲ್ಲಿ ಇರತಕ್ಕಂತದ್ದು ಆರ್ಎಸ್ಎಸ್ ಸರ್ಕಾರ ಇಲ್ಲಿ ಇರತಕ್ಕಂತ ಹಲವಾರು ಅಧಿಕಾರಿಗಳು ಬರಿತರದರಲ್ಲಿ ಈ ದೇಶದಲ್ಲಿ ಸಿವಿಲ್ ಸರ್ವೆಂಟ್ ಗಳನ್ನಿದ್ದಾರೆ ಸುಮಾರು 4000 ಸಿವಿಲ್ ಸರ್ವೆಂಟ್ ಗಳು ಐಎಎಸ್ ಐಪಿಎಸ್ ಆಫೀಸರ್ ಗಳು ಇವತ್ತು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ ಬಿಜೆಪಿ ಅಂದ್ರೆ ಆರ್ಎಸ್ಎಸ್ ಕಾರ್ಯಕರ್ತರು ಅವರಿಗೆ ಎಕ್ಸಾಮ್ ಬರೆದು ಟ್ರೈನಿಂಗ್ ಕೊಡ್ತಾರೆ ಒಂದೇ ವರ್ಷದಲ್ಲಿ 676 ಜನ ಆಯ್ಕೆ ಆಗಿದ್ದಾರೆ 2016 ರಲ್ಲಿ ಈ ರೀತಿ ನೀವು ಆರ್ಎಸ್ಎಸ್ ನ ಹಿಡಿತದಲ್ಲಿ ದೇಶದ ಬ್ಯೂರೋಕ್ರಟ್ ಗಳನ್ನ ನೀವು ಒಂದು ಟೀಮ್ ಇಟ್ಕೊಂಡು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಈ ಟೀಮ್ ಇಟ್ಕೊಂಡು ಇಲ್ಲಿ ಜನರ ಕಷ್ಟಗಳಿಗೆ ಅಧಿಕಾರ ನಡೆಸೋದಕ್ಕಿಂತ ಹೆಚ್ಚಾಗಿ ಇವತ್ತು ದೇಶವನ್ನ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗತಕ್ಕಂತ ನಿಮ್ಮ ಇಡನ್ ಅಜೆಂಡಾ ಮುಖಾಂತರ ಈ ದೇಶವನ್ನ ಯಾವುದೋ ಮನುಸ್ಮೃತಿ ಹೇಳ್ತಿರಲ್ಲ ಆ ಯುಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕಂತದೇ ನಿಮ್ಮ ಅಜೆಂಡಾ ಇರತಕ್ಕಂತದ್ದು ಅದಕ್ಕೆ ಹಿಂದೂಗಳು ಅಂತಕಂತದನ್ನ ಏನು ಹೇಳ್ತೀರಿ ಈ ಡೆಪ್ತ್ ಎಲ್ಲೆಲ್ಲಿಗೆ ಹೋಗಿದೆ ಈ ದೇಶದ ಕೆಲವು ಬೆಳವಣಿಗೆಗಳು ಅಂತಕ್ಕಂತ ನೋಡಿದಾಗ ಇಲ್ಲಿ ಈ ದೇಶ ಮತ್ತೆ ಹಿಂದಿನ 100 ವರ್ಷಗಳ ಹಿಂದೆ ಏನಿತ್ತು ಅಂತ ಪರಿಸ್ಥಿತಿಗೆ ಈ ನಾಡನ್ನ ತಳ್ಳತಕ್ಕಂತ ಒಂದು ಹುನ್ನಾರಗಳು ನಡೀತಾ ಇರತಕ್ಕಂಥದ್ದನ್ನು ಯಾರು ಬೇಕಾದರೂ ಗಮನಿಸಬಹುದು ಇವತ್ತು ಈ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಏನಾದರೂ ಕೊಟ್ಟಿದ್ರೆ ಆರ್ಎಸ್ಎಸ್ ನವರೆಲ್ಲ ಕೊಟ್ಟಿರೋದು ಈ ದೇಶದ ಸಣ್ಣ ಪುಟ್ಟ ಸಮಾಜಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದನ್ನು ಕೊಟ್ಟಿದ್ರೆ ಇದಕ್ಕೆ ಹಲವಾರು ಸಂಸ್ಥೆಗಳ ಪಾತ್ರಗಳಿದ್ದಾವೆ ಆರ್ಎಸ್ಎಸ್ನವ್ರಿಗೆ ಇರತಕ್ಕಂಥದ್ದು ಒಂದೇ ಅಜೆಂಡಾ ನಾನು ಪುಸ್ತಕದಲ್ಲಿ ಓದ್ತಾ ಇದ್ದೆ 29 ರಿಂದ 2020 ಬರೆದಿರತಕ್ಕಂಥ ಘಟನೆಗಳ ಪುಸ್ತಕ ಅದು ಆರ್ಎಸ್ಎಸ್ ಅಂತಕ್ಕಂಥ ದ ಡೀಪ್ ನೇಷನ್ ಅಂತಕ್ಕಂಥ ಹೆಸರು ಅದರ ತಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ ದ ಡೀಪ್ ನೇಷನ್ ಅಂತ ಇದರಲ್ಲಿ ನೋಡಿದಾಗ ಈ ಆರ್ಎಸ್ಎಸ್ ನವರಿಗೆ ದೇಶದಲ್ಲಿ ಇರತಕ್ಕಂತ ಬಡತನದ ಬಗ್ಗೆ ದೇಶದಲ್ಲಿ ಇರತಕ್ಕಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಲ್ಲಿ ಈ ದೇಶವನ್ನ ಸರಿಪಡಿಸಬೇಕು ಬಡತನ ಹೋಗಲಾಡಿಸಬೇಕು ಇದು ಯಾವುದು 29ನೇ ಇಸವಿಯಿಂದ ಪ್ರಾರಂಭ ಆದಂತ 1929 ರಲ್ಲಿ ಪ್ರಾರಂಭ ಆಗಿ 2020 ಕ್ಕೆ ಏನು ಬಂದಿದ್ದೇವೆ ಎರಡನೇ ಚುನಾವಣೆ ಏನು ಗೆದ್ದರು ಪಾರ್ಲಿಮೆಂಟ್ ನಲ್ಲಿ ಅದರಲ್ಲಿ ಯಾವುದೇ ರೀತಿಯಲ್ಲೂ ಆರ್ಎಸ್ಎಸ್ ನವರು ಈ ದೇಶದ ಅಭಿವೃದ್ಧಿಗಾಗಲಿ ಈ ದೇಶದಲ್ಲಿ ಇರತಕ್ಕಂತ ಬಡತನ ಹೋಗಲಾಡಿಸತಕ್ಕಂತ ವಿಷಯಗಳ ಬಗ್ಗೆ ಅವರ ಸಂಘದಲ್ಲಿ ಚರ್ಚೆನೇ ಮಾಡಿಲ್ಲ
ಅವರ ಬೈಠಕಗಳಲ್ಲಿ ಚರ್ಚೆ ಆಗಲಿಲ್ಲ ಅವರ ಚರ್ಚೆಗಳು ಯಾವ ರೀತಿ ದೇಶವನ್ನ ನಮ್ಮ ಮುಷ್ಟಿಗೆ ಕಪ್ಪಿ ಮುಷ್ಟಿಗೆ ಹಿಡಿದಿಟ್ಕೋಬೇಕು ಅಂತಕಂತದ್ದೇ ಅಜೆಂಡ ಅವರದು ಒಂದು ಬಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ದೆಹಲಿಯಲ್ಲಿ ಯಾವ ಒಂದು ಆರ್ಎಸ್ಎಸ್ ಬೈಠಕ ನಡೆಯುತ್ತದೆ ಮಂತ್ರಿಗಳು ಯಾವ ಬೈಠಕ ಒಳಗೆ ಬರಬಾರದು ಅಂತಾರೆ ಪ್ರಧಾನಮಂತ್ರಿಗಳು ಸಹ ಚಡ್ಡಿ ಹಾಕೊಂಡು ಬರಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ ಹೋಮ್ ಮಿನಿಸ್ಟರ್ ಮಂತ್ರಿಗಳು ಚಡ್ಡಿ ಹಾಕೊಂಡು ಬರಬೇಕು ಅಂತ ಅವತ್ತಿನ ಬಿಜೆಪಿ ಅಧ್ಯಕ್ಷರು ಚಡ್ಡಿ ಹಾಕೊಂಡು ದೊಣ್ಣೆ ತರಲಿಲ್ಲ ಅಂತ ಹೇಳಿ ಆ ಸಭೆಯಿಂದ ಹೊರಗಟ್ಟುತ್ತಾರೆ ಇದೆಲ್ಲವನ್ನ ಇತಿಹಾಸ ಓದ್ತಾ ಹೋದರೆ ನನಗೆ ಮೈ ನಡಕ ಬಂದೋಯ್ತು ಯಸನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್ ಎಸ್ ಗೋವಿಂದ್ ಉತ್ತರ ಪ್ರದೇಶದಲ್ಲಿ ರೈತರು ಸಾವನ್ನಪ್ಪಿದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಅವರು ಹೇಳ್ತಾ ಇರುವಂತದ್ದು ದೇಶದಲ್ಲಿ ಇರೋದು ಆರ್ಎಸ್ಎಸ್ ಸರ್ಕಾರ ಅನ್ನುವಂತ ಮಾತನ್ನ ಸೋ ಇದು ಹೇಳಿಕೆಯನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಗೋವಿಂದ್ ಮದಕಂದಿ ಒಂದೊಂದು ಸ್ಪಷ್ಟ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅವರು ಯಾವ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಯಾವ ಒಂದು ಆರೋಪವನ್ನ ಯಾರ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಸ್ಪಷ್ಟತೆ ಇಲ್ಲದೆ ಅಂತ ಕಾಣಿಸ್ತಿದೆ ಯಾಕಂದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ನೇರವಾಗಿ ಏನು ಇಡೀ ದೇಶದಲ್ಲಿ 4000 ಕ್ಕೂ ಹೆಚ್ಚು ಜನ ಸಿವಿಲ್ ಸರ್ವೆಂಟ್ ಗಳಿದ್ದಾರೆ ಅದು ಕೂಡ ಅವರು ಬಿಜೆಪಿ ಕಾರ್ಯಕರ್ತರೆ ಅವರ ಮೂಲಕ ಆರ್ಎಸ್ಎಸ್ ಇಡನ್ ಅಜೆಂಡಾವನ್ನ ಇಡೀ ದೇಶದಲ್ಲಿ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ 2016 ರಲ್ಲಿ 676 ಜನ ಏನು ಪಾಸ್ ಆಗಿದ್ದಾರೆ ಐಎಎಸ್ ಐಪಿಎಸ್ ಅಧಿಕಾರಿಗಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಆರ್ಎಸ್ಎಸ್ ನ ಇಡನ್ ಅಜೆಂಡಾ ಅಂತ ಏನು ಹೇಳ್ತಾರೆ ಅದನ್ನ ಇಡೀ ದೇಶಾದ್ಯಂತ ಒಂದು ವಿಸ್ತರಣೆ ಮಾಡೋದಕ್ಕೆ ಅವರ ಮುಖಾಂತರ ಟ್ರೈನಿಂಗ್ ಕೊಟ್ಟು ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಒಂದು ವಿಸ್ತರಣೆ ಮಾಡಬೇಕು ಆ ರೀತಿ ಒಂದು ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು ಅಂತ ಹೇಳಿ ಈ ಒಂದು ಮಾತನ್ನ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅವರು ಇವತ್ತು ರಾಮನಗರದ ಕ್ಯಾಪಿಟಲ್ನಲ್ಲಿ ಇರುವಂತ ಬಿಡದಿಯ ಒಂದು ಫಾರ್ಮ್ ಹೌಸ್ ನಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಇದು ನಾನು ಹೇಳಿಕೆ ಕೊಡ್ತಾ ಇಲ್ಲ ಆರ್ಎಸ್ಎಸ್ ನ ಪುಸ್ತಕದಲ್ಲೇ ಇದೆ ಆರ್ಎಸ್ಎಸ್ ನಿಂದ ಕೊಟ್ಟಂತ ಮಾಹಿತಿಯೇ ನಾನು ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಆರ್ಎಸ್ಎಸ್ ವಿರುದ್ಧ ಈಗಾಗಲೇ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಲ್ಲ ಒಂದು ಆರೋಪಗಳನ್ನು ಮಾಡ್ತಾನೆ ಇದೆ ಇದರ ನಡುವೆ ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು ಅಂದ್ರೆ ಈ ದೇಶದಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳೇನಿದೆ ಐಎಎಸ್ ಮತ್ತು ಐಪಿಎಸ್ ಕೋಚಿಂಗ್ ಸೆಂಟರ್ ಗಳೇನಿದೆ ಅಲ್ಲಿ ಆರ್ಎಸ್ಎಸ್ ನ ಇರ್ತಾರೆ ಆರ್ಎಸ್ಎಸ್ ನ ಕಾರ್ಯಕರ್ತರು ಇರ್ತಾರೆ ಮತ್ತೆ ಆರ್ಎಸ್ಎಸ್ ಸಂಬಂಧಪಟ್ಟವರು ಭಾಗಿಯಾಗಿರ್ತಾರೆ ಅವ್ರಿಗೆ ಆ ಒಂದು ಏನು ಟ್ರೈನಿಂಗ್ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ತಲೆಗೆ ತುಂಬುತ್ತಾರೆ ಅಂದ್ರೆ ಯಾವ್ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರಬೇಕು ಆರ್ಎಸ್ಎಸ್ ನ ಹಿಡನ್ ಅಜೆಂಡಾ ಯಾವ ರೀತಿ ಇಡೀ ದೇಶದಲ್ಲಿ ಪ್ರಸಾರ ಮಾಡಬೇಕು ಇದೆಲ್ಲವೂ ಕೂಡ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಒಂದು ಕೊಟ್ಟು ಅಲ್ಲಿ ಪಾಸ್ ಮಾಡುವಂತ ಪ್ರಯತ್ನಕ್ಕೆ ಹೋಗ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಇಡೀ ದೇಶದಲ್ಲಿ 4000 ಜನ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿದ್ದಾರೆ ಅವರ ಮುಖಾಂತರ ಎಲ್ಲೋ ಒಂದ್ ಕಡೆ ಆರ್ಎಸ್ಎಸ್ ನ ಹಿಡನ್ ಅಜೆಂಡಾ ಅಂದ್ರೆ ಮನುಸ್ಮೃತಿ ಅಂತ ಹೆಂಗ್ ಕರಿತೀವಿ ಆ ಒಂದು ಮನುಸ್ಮೃತಿಯನ್ನ ಇಡೀ ದೇಶದಂತ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋದು ಈಗ ಮಾಜಿ ಮುಖ್ಯಮಂತ್ರಿ ಆದಂತ ಎಸ್ ಡಿ ಕುಮಾರಸ್ವಾಮಿ ಅವರ ಆರೋಪ ಆಗಿರುವಂತದ್ದು ಆದ್ರೆ ಇದು ಯಾರ ವಿರುದ್ಧ ಮಾತನಾಡಿದಾರೆ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ಆರ್ಎಸ್ಎಸ್ ವಿರುದ್ಧ ಹಿಂದೆ ಕೂಡ ಸಾಕಷ್ಟು ಒಂದು ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇದೆ ಈಗ ನೇರವಾಗಿ ಎಲ್ಲೊಂದ್ ಕಡೆ ಐಎಎಸ್ ಐಪಿಎಸ್ ಅಧಿಕಾರಿಗಳ ವಿಚಾರ ಸಂಬಂಧಪಟ್ಟಂತೆ ನೇರವಾಗಿ ಕುಮಾರಸ್ವಾಮಿ ಅವರು ಮಾತನಾಡಿರೋದು ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಕೆಸರೆಚರ್ಚೆಗೂ ಕೂಡ ಕಾರಣವಾಗುತ್ತೆ ಈ ಒಂದು ವಿಚಾರವನ್ನ ಬಿಜೆಪಿ ನಾಯಕರು ಯಾವ ರೀತಿ ಒಂದು ತೆಗೆದುಕೊಳ್ತಾರೆ ಮತ್ತು ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆ ಏನಿದೆ ಇದ್ರ ವಿರುದ್ಧ ಯಾವ ರೀತಿ ಒಂದು ಕಿಡಿಕಾರ್ತಾರೆ ಯಾಕಂದ್ರೆ ನೇರವಾಗಿ ಕುಮಾರಸ್ವಾಮಿ ಹೇಳಿರುವಂತದ್ದು ನಾನು ಇದು ವೈಯಕ್ತಿಕವಾಗಿ ನಾನು ಅಭಿಪ್ರಾಯವನ್ನ ವ್ಯಕ್ತ ಮಾಡ್ತಾ ಇಲ್ಲ ಅಂದ್ರೆ ಆರ್ಎಸ್ಎಸ್ ನ ಪುಸ್ತಕದಲ್ಲಿ ಅಂದ್ರೆ ಆರ್ಎಸ್ಎಸ್ ಕೊಟ್ಟಂತ ಮಾಹಿತಿ ಏನಿದೆ ಆ ಒಂದು ಮಾಹಿತಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ದೇಶದ ಇಡೀ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಆರ್ಎಸ್ಎಸ್ ಆರ್ಭಟ ಮಾಡ್ತಿದ್ರೆ ಇದು ನಾನು ಹೇಳ್ತಾ ಇಲ್ಲ ಆರ್ಎಸ್ಎಸ್ ನಲ್ಲಿ ಮಾಹಿತಿ ಪಡೆದಿದ್ದೀನಿ ಅಂತೇಳಿ ಪದೇ ಪದೇ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರವನ್ನು ಸಂಬಂಧಪಟ್ಟಂತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರು ಇದನ್ನ ತೆಗೆದುಕೊಳ್ತಾರೆ ಮತ್ತು ಮಾಜಿ ಮುಖ್ಯಮಂತ್ರಿ ಅಂತ ಎಸ್ ಡಿ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆಯನ್ನು ಯಾವ ರೀತಿ ಒಂದು ಕಂಡುತ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಂಡುಕೊಳ್ಳಬೇಕಾಗುತ್ತೆ ಮಧುಕಾಂತಿಗೆ ಇನ್ನು ಗೋವಿಂದ್ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಯಾವ ಸರ್ಕಾರಗಳಿದೆಯೋ ಅದು ಎಲ್ಲೋ ಒಂದ್ ಕಡೆ ಒಂದು ಸಂಘಟನೆಯ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋ ಸರ್ಕಾರ ಕಾರ್ಯಾಂಗವನ್ನ ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳಿದ್ರಾ ಏನಾದ್ರೂ ಈ ಒಂದು ಹೇಳಿಕೆಯಲ್ಲಿ ಮಧುಕಂತಿ ಒಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇಡೀ ದೇಶದಲ್ಲಿ ಇರ್ಬೋದು ಅಥವಾ ರಾಜ್ಯದಲ್ಲಿ ಇರ್ಬೋದು ಯಾವುದೇ ಅಧಿಕಾರಿಗಳು ಬಂದಂತ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಯಾ ಅಧಿಕಾರಿಗಳ ನೇಮಕ ಮಾಡ್ಕೊಳ್ತಾರೆ ಅವರೆಲ್ಲರೂ ಕೂಡ ಸರ್ಕಾರದ ಹೊರಗೆ ಇರ್ತಾರೆ ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಯಾವತ್ತೂ ಕೂಡ ಹೋಗಿಲ್ಲ ಈ ಹಿಂದೆನೂ ಕೂಡ ಹೋಗಿಲ್ಲ ಅಲ್ಲೊಂದು ಇಲ್ಲೊಂದು ಎರಡು ಮೂರು ಕೇಸ್ಗಳು ಹೊರತುಪಡಿಸಿದ್ರೆ ಈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗಲೂ ಕೂಡ ಅಧಿಕಾರಿಗಳು ಯಾರು ಕೂಡ ಯುಪಿಎ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದೊಣೆಯುತ್ತಿಲ್ಲ ಅದೇ ರೀತಿ ಈಗ ಎನ್ಡಿಎ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರು ಕೂಡ ಅಷ್ಟು ದೊಡ್ಡ ಮಟ್ಟಿಗೆ ಯಾರು ಕೂಡ ಒಂದು ಅವರ ಸರ್ಕಾರದ ವಿರುದ್ಧ ಮಾತನಾಡಿಲ್ಲ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಯಾವ ಸರ್ಕಾರ ರಾಜ್ಯದಲ್ಲಿ ಇರುತ್ತೋ ಅಥವಾ ಕೇಂದ್ರದಲ್ಲಿ ಇರುತ್ತೆ ಆ ಸರ್ಕಾರ ಹೇಳಿದಂತೆ ಅಧಿಕಾರ ಕೇಳೋದು ವಾಡಿಕೆ
ಇದೆಲ್ಲವೂ ಕೂಡ ಸಂವಿಧಾನದಲ್ಲಿ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅದು ಸರ್ಕಾರ ಇದ್ದಂತೆ ಒಂದು ಫೇರ್ ಆಗಿ ಕೆಲಸ ಮಾಡೋದು ಮಾಡೇ ಮಾಡ್ತಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಯಾವ ಒಂದು ವಿಚಾರವನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವರ ನೇರವಾಗಿ ಇರುವಂತ ಮಾಹಿತಿ ಆರ್ಎಸ್ಎಸ್ ನ ಹಿಡನ್ ಅಜೆಂಡಾ ಅಂದ್ರೆ ಮನಸ್ಕೃತಿ ಅಂತ ಕರಿತೀವಿ ಇದನ್ನ ಇಡೀ ದೇಶಾದ್ಯಂತ ಐಎಎಸ್ ಐಪಿಎಸ್ ಅಧಿಕಾರಿಗಳ 4,000 ಜನ ಅಧಿಕಾರಿಗಳೇನಿದಾರಲ್ಲ ಇವರು ವ್ಯವಸ್ಥೆ ಮೇಲೆ ತರುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರೆ ಅಂತ ಹೇಳಿ ಈ ರೀತಿ ಮಾತನ್ನ ಹೇಳಿಕೆಯನ್ನ ಕೊಟ್ಟಿರಬಹುದು ಅಂತ ಅನಿಸ್ತಿದೆ ಹಾಗಾಗಿ ಕಾಣಿಸ್ಬೇಕಾಗುತ್ತೆ ಬಿಜೆಪಿಯವರು ಈ ಒಂದು ವಿಚಾರವನ್ನ ಯಾವ ರೀತಿ ಒಂದು ತೆಗೆದುಕೊಂಡು ಹೋಗ್ತಾರೆ ಯಾಕಂದ್ರೆ ಎರಡು ಕ್ಷೇತ್ರ ಬಯಲಕ್ಷ ನಾನ್ವೆಲ್ ಮತ್ತು ಸಿಂದಗಿ ವಿಧಾನಸಭೆ ಚುನಾವಣೆ ಒತ್ತಲೆ ಆರ್ಎಸ್ಎಸ್ ನ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿರೋದ್ರಿಂದ ಬಿಜೆಪಿಯವರು ಈ ಒಂದು ವಿಚಾರವನ್ನ ಯಾವ ರೀತಿ ಒಂದು ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮಲ್ಕಾಂತಿ ಧನ್ಯವಾದ ಗೋವಿಂದ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನಷ್ಟು ಸುದ್ದಿ ಒಂದು ಬ್ರೇಕ್ ಆದ್ಮೇಲೆ ರಸ್ತೆ ಕಳ್ಳರಿಗೆ ಅಧಿಕಾರಿಗಳು ಸಾಥ್ ಕೊಡ್ತಿದ್ದಾರೆ ರಸ್ತೆಯನ್ನ ಕಳ್ಳತನ ಮಾಡೋದಕ್ಕೆ ಸಾಧ್ಯನ ಇದಕ್ಕೆ ಹೇಗೆ ಅಧಿಕಾರಿಗಳು ಸಾಥ್ ಕೊಡ್ತಿದ್ದಾರೆ ಅಂದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ಎಸ್ ರಸ್ತೆಯನ್ನ ಕಬಳಿಸಿದ್ದಾರೆ ರಸ್ತೆಯನ್ನೇ ಕಳ್ಳತನ ಮಾಡಿದ್ದಾರೆ ಅದು ನ್ಯೂ ತಿಪ್ಪಸಂದ್ರ ವಾರ್ಡ್ನ ಮೈಕಲ್ ಪಾಳ್ಯದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುವಂಥದ್ದು ಇಂದಿರಾನಗರದಲ್ಲಿ ಹೈ ಪ್ರೊಫೈಲ್ ಕುಟುಂಬದಿಂದ ರಸ್ತೆಯನ್ನೇ ಕಬಳಿಕೆ ಮಾಡಲಾಗಿದೆ ನ್ಯೂ ತಿಪ್ಪಸಂದ್ರ ವಾರ್ಡ್ನ ಮೈಕಲ್ ಪಾಳ್ಯದಲ್ಲಿ ಅಕ್ರಮವಾಗಿ ಶೇಖರ್ ತಂಗಯ್ಯ ಕುಟುಂಬದಿಂದ ರಸ್ತೆ ಲೂಟಿ ನಡೆದಿದೆ 1600 ಅಡಿ ರಸ್ತೆಯನ್ನ ಶೇಖರ್ ಕುಟುಂಬದವರು ನುಂಗ್ ಹಾಕಿದ್ದಾರೆ ಇನ್ನು ರಸ್ತೆ ಕಬಳಿಕೆಗೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಕಂದಾಯ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರಾ ಹೀಗೊಂದು ಅನುಮಾನ ಎಲ್ಲರನ್ನು ಕಾಡ್ತಾ ಇದೆ ಯಾಕಂದ್ರೆ ರಸ್ತೆ ಅಂತ ಹೇಳಿದ್ರೆ ಅದು ಸರ್ಕಾರದ ಪ್ರಾಪರ್ಟಿ ಆಗಿರುತ್ತೆ ಜನಗಳ ಪ್ರಾಪರ್ಟಿ ಆಗಿರುತ್ತೆ ಒಂದು ಇಂಚು ರಸ್ತೆಯನ್ನ ಯಾರಾದ್ರೂ ಕಬಳಿಕೆ ಮಾಡಿದ್ರು ಅಥವಾ ಅಕ್ರಮವಾಗಿ ಕಬಳಿಸೋದಕ್ಕೆ ಟ್ರೈ ಮಾಡಿದ್ರು ಅಧಿಕಾರಿಗಳು ಬಿಡೋದೇ ಇಲ್ಲ ಏಕಾಏಕಿ ಜೆಸಿಬಿ ತಂದು ದಾಳಿ ಮಾಡಿ ಹೊರಟೋಗ್ತಾರೆ ಆದ್ರೆ ಒಂದಿಡೀ ರಸ್ತೆಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಅಥವಾ ಅಧಿಕಾರಿಗಳ ಸಾಥ್ ಇಲ್ಲದೆ ಈ ರೀತಿ ಮಾಡೋದಕ್ ಸಾಧ್ಯನಾ ಒಂದ್ ರಸ್ತೆಗೆ ಕಾಂಪೌಂಡ್ ಕಟ್ಕೊಂತಾರೆ ಅಂತ ಹೇಳಿದ್ರೆ ಎಸ್ ಈ ಸ್ಟೋರಿ ನೋಡಿ ಇದು ಶೇಖರ್ ತಂಗಯ್ಯ ಅವರ ಕುಟುಂಬಕ್ಕೂ ಅನ್ವಯಿಸುತ್ತೆ ಪ್ರಭಾವಿಗಳಿಗೊಂದು ಕಾನೂನ ಸಣ್ಣವರಿಗೊಂದು ಕಾನೂನ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತೆ ಯಾಕಂದ್ರೆ ಮೈಕಲ್ ಪಾಳ್ಯದ ಈ ಒಂದು ರಸ್ತೆ ನಾವೇನ್ ತೋರಿಸ್ತಾ ಇದೀವಿ ಆ ರಸ್ತೆ ಏನಿದೆ ಅದು ಸರ್ಕಾರಕ್ಕೆ ಸೇರಿದಂತ ಒಂದು ರಸ್ತೆ ಅದನ್ನ ಕಾಂಪೌಂಡ್ ಹಾಕೊಂಡು ಕಬಳಿಸ್ಕೊಂಡಿದ್ದಾರೆ ತಮ್ಮ ಒಂದು ಮನೆಯ ಕಾಂಪೌಂಡ್ ಅನ್ನ ಕಟ್ಟಿಕೊಂಡು ಆ ಒಂದು ಇಡೀ ರಸ್ತೆಯನ್ನೇ ಬ್ಲಾಕ್ ಮಾಡಿದ್ದಾರೆ ಹೀಗಾಗಿ ಜನರು ಆ ರಸ್ತೆಯನ್ನ ಬಿಟ್ಟು ಬೇರೆಲ್ಲೋ ಕಡೆ ಹೋಗಿ ಸುತ್ತಾಕೊಂಡು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಸಾರ್ವಜನಿಕ ಆಸ್ತಿಯನ್ನ ಉಳಿಸೋದಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ನಿರಾಸಕ್ತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಅಕ್ರಮವಾಗಿ ಅನೇಕರು ರಸ್ತೆಯನ್ನು ಕಬಳಿಸ್ಕೊಳ್ತಾರೆ ಸರ್ಕಾರದ ಆಸ್ತಿಯನ್ನು ಕಬಳಿಸ್ಕೊಳ್ತಾರೆ ಯಾಕಂದ್ರೆ ಅಧಿಕಾರಿಗಳ ಸಾಥ್ ಇರುತ್ತಲ್ಲ ಶೇಖರ್ ತಂಗಯ್ಯ ಕುಟುಂಬದಿಂದ ರಸ್ತೆ ಲೂಟಿ ನಡೆದಿದೆ ಎಸ್ 1600 ಅಡಿ ರಸ್ತೆಯಲ್ಲಿ ಈ ರೀತಿ ಅಕ್ರಮವಾಗಿ ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇದೆ ಇಂದಿರಾನಗರದಲ್ಲಿ ಹೈ ಪ್ರೊಫೈಲ್ ಕುಟುಂಬದಿಂದ ಈ ರೀತಿ ರಸ್ತೆ ಕಬಳಿಕೆ ಕಾರ್ಯ ನಡೀತಾ ಇದೆ ಒಂದು ರಸ್ತೆನೇ ನುಂಗ್ ಹಾಕ್ತಾರೆ ಅಧಿಕಾರಿಗಳು ಏನ್ ಕೇಳೋದಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಸರ್ಕಾರದ ಕಟ್ಟಡಗಳು ಸರ್ಕಾರದ ಆಸ್ತಿಗಳು ಯಾರು ಬೇಕಾದ್ರೂ ನುಂಗ್ ಹಾಕ್ಬೋದು ಯಾರು ಕೇಳಲ್ಲ ಈ ರೀತಿಯಾದ ಮನಸ್ಥಿತಿ ಬಂದ್ಬಿಡುತ್ತೆ ಸೋ ಕಾಲ್ಡ್ ಹೈ ಪ್ರೊಫೈಲ್ ಜನಗಳಿಗೆ ಒಂದಿಡೀ ರಸ್ತೆಯನ್ನೇ ನುಂಗ್ ಹಾಕ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಕಟ್ಟಡಗಳನ್ನ ಬಿಡ್ತಾರಾ ಸರ್ಕಾರದ ಆಸ್ತಿಗಳನ್ನ ಬಿಡ್ತಾರಾ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಸ್ ಪ್ರಭಾವಿಗಳಿಗೊಂದು ಕಾನೂನು ಸಣ್ಣವರಿಗೊಂದು ಕಾನೂನು ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಯಾಕಂದ್ರೆ ದೊಡ್ಡವರಿಗೆ ಕಾನೂನು ಕಟ್ಟಡಗಳು ಯಾವುದು ಕೂಡ ಅನ್ವಯಿಸೋದಿಲ್ಲ ಕಾನೂನು ನಿಯಮಗಳನ್ನ ಅವರಿಗೇನಾದ್ರೂ ವಿಶೇಷ ರಿಯಾಯಿತಿಯನ್ನ ಕೊಟ್ಟಿದ್ದಾರಾ ಇವೆಲ್ಲವೂ ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ವಿಶೇಷ ರಿಯಾಯಿತಿ ಏನಾದ್ರೂ ಇದೆಯಾ ಇವ್ರಿಗೋಸ್ಕರ ಅಂತ ಎಲ್ಲರಿಗೂ ಒಂದೇ ಅನ್ನುವಂತ ಸಾಮಾಜಿಕ ನ್ಯಾಯ ನಮ್ಮ ಕಾನೂನಲ್ಲಿದೆ ಆದ್ರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ಶಿಕ್ಷೆಗೆ ಅರ್ಹರಾಗಿರ್ತಾರೆ ಆದ್ರೆ
ದೊಡ್ಡವರು ಬಲಾಢ್ಯರು ಪ್ರಭಾವಿಗಳು ಅಂತ ಹೇಳಿ ಅವರಿಗೆ ಸೆಪರೇಟ್ ಕಾನೂನುಗಳನ್ನು ಮಾಡ್ಕೊಳ್ತಾರಾ ಸೆಪರೇಟ್ ಆಗಿ ಅವರಿಗೆ ಕಾನೂನುಗಳು ಇದೆಯಾ ಅನ್ನುವಂತ ಪ್ರಶ್ನೆಗಳು ನಮ್ಮನ್ನ ಕೂಡ ಅನೇಕ ಬಾರಿ ಕಾಡಿರೋದು ಉಂಟು ಯಾಕಂದ್ರೆ 1600 ಅಡಿ ರಸ್ತೆಯನ್ನು ನುಂಗ್ ಹಾಕಿದ್ದಾರೆ ಹೈ ಪ್ರೊಫೈಲ್ ಸೋ ಕಾಲ್ಡ್ ಹೈ ಪ್ರೊಫೈಲ್ ಕುಟುಂಬದಿಂದ ಈ ರೀತಿ ರಸ್ತೆ ಕಬಳಿಕೆ ಕಾರ್ಯ ನಡೆದಿರುವಂತದ್ದು ಇಂದ್ರಾನಗರದಲ್ಲಿ ನಾವು ಆ ದೃಶ್ಯಗಳಲ್ಲಿ ಏನು ತೋರಿಸ್ತಾ ಇದೀವಿ ಒಂದು ರಸ್ತೆಯನ್ನು ತಮ್ಮ ಮನೆಯ ಕಾಂಪೌಂಡ್ ನಿರ್ಮಿಸಿಕೊಳ್ಳೋದ್ರ ಮೂಲಕ ಕಬಳಿಕೆ ಮಾಡಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ಸಾಮಾನ್ಯ ಜನರಾಗಿದ್ರೆ ಈ ರೀತಿ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರಾಗಿದ್ರೆ ಒಂದು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತದ್ರಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿಗಳು ಬಲಾಢ್ಯರು ಪ್ರಭಾವಿಗಳು ಅಂತ ಹೇಳಿದ್ರೆ ಅವರು ರಸ್ತೆಯನ್ನು ನುಂಗ್ ಹಾಕಬಹುದು ಸರ್ಕಾರದ ಆಸ್ತಿಗಳನ್ನು ನುಂಗ್ ಹಾಕಬಹುದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅನ್ನುವಂತ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅದು ಶೇಖರ್ ತಂಗಯ್ಯ ಅನ್ನೋರ ಕುಟುಂಬ ಆ ಕುಟುಂಬ ಏನಿದೆ ತಮ್ಮ ಮನೆಯನ್ನ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇಕಬೇಕು ಅಂತ ನಿರ್ಮಾಣ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಆದ್ರೆ ಒಂದು ರಸ್ತೆಯನ್ನ ಕಬಳಿಸಿದ್ದಾರೆ 1600 ಅಡಿ ರಸ್ತೆಯನ್ನ ಕಬಳಿಸಿ ತಮಗೆ ಹೇಗೆ ಬೇಕೋ ಹಾಗೆ ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಆದ್ರೆ ಇವರಿಗೆ ಕಾನೂನು ಭಯವೇ ಇಲ್ವಾ ಅಷ್ಟೊಂದು ಉದ್ಧಟತನವ ಅಥವಾ ಕಾನೂನನ್ನ ಧಿಕ್ಕರಿಸುವಷ್ಟು ಮನಸೋ ಇಚ್ಛೆಯಾಗಿ ವರ್ತಿಸುವಷ್ಟು ಉದ್ಧಟತನ ಇದೆಯಾ ಅವರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ಆ ಭಯ ಇದ್ದಾಗಲೂ ಕೂಡ ರಸ್ತೆ ಒತ್ತುವರಿ ಯಾಕೆ ಮಾಡ್ಕೊಳ್ಬೇಕು ಕಾನೂನು ಭಯ ಇದೆ ಅಂತ ಗೊತ್ತಿದ್ರು ಕೂಡ ರಸ್ತೆಯನ್ನು ಒತ್ತುವರಿ ಗೊತ್ತಿಲ್ಲದೆ ಮಾಡ್ಕೊಂಡ್ರ ಅಥವಾ ಗೊತ್ತಿದ್ದು ಯಾರು ಹೇಳ್ತಾರೆ ಅನ್ನುವಂತ ಮನಸ್ಥಿತಿಯ ಉದ್ಧಟತನಗಳ ಏನ್ ಮಾಡಿದ್ರು ನಡೆದು ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿರ್ತಾರ ರಸ್ತೆ ಕಬಳಿಸಿದ್ದೇ ಅಕ್ಷಮ್ಯ ಅಪರಾಧ ಅದರಲ್ಲೂ ಸಮರ್ಥಿಸ್ಕೊಳ್ತಾರೆ ಅಂತ ಹುಂಬತನ ಎಸ್ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಬಿಎಂಪಿಯ ಜಾಯಿಂಟ್ ಕಮಿಷನರ್ ಪಲ್ಲವಿ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮ್ಯಾಮ್ ನೀವು ತಿಪ್ಪಸಂದ್ರ ವಾರ್ಡ್ನ ಮೈಕಲ್ ಪಾಳ್ಯದಲ್ಲಿ ಅಲ್ಲೊಂದು ರಸ್ತೆ ಇದೆ ಮ್ಯಾಮ್ ಆ ಒಂದು ರಸ್ತೆಯನ್ನ ಅಕ್ರಮವಾಗಿ ಕಬಳಿಸ್ಕೊಂಡಿದ್ದಾರೆ ಅವ್ರ ರಸ್ತೆಯನ್ನ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಶೇಖರ್ ತಂಗಯ್ಯ ಕುಟುಂಬದವರು ಅನ್ನುವಂತ ಆರೋಪಗಳಿದೆ ಸೊ ಇದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ ಮ್ಯಾಮ್ ಮೇಡಮ್ ಇದು ವಿಷಯ ಗೊತ್ತಾಗಿ ನಾನು ನಮ್ಮ ಏರಿಯಾದ ಕನ್ಸರ್ನ್ ಎಆರ್ಓಗೆ ಹೇಳಿದೀನಿ ಅದು ಫೈಲ್ ಹುಡ್ಕೊಡಕ್ಕೆ 2011 ನಲ್ಲಿ ಏನೋ ಖಾತೆ ಆಗಿದೆ ಅಂತ ಹೇಳ್ತಾ ಇದಾರೆ ಅದು ಯಾವ ಲ್ಯಾಂಡ್ ಖಾತೆ ಆಗಿದೆ ಮತ್ತೆ ಏನ್ ವಿಚಾರವಾಗಿ ಖಾತೆ ಆಗಿದೆ ಅದ್ರಲ್ಲಿ ರೋಡ್ ಅಂತ ತೋರಿಸಿರೋದ್ ವಿಚಾರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬರಕ್ ಹೇಳಿದೀನಿ ನನ್ನ ಕಚೇರಿಗೆ ಸಂಜೆ ಅಷ್ಟ್ರಲ್ಲಿ ತರ್ತೀನಿ ಅಂತ ಹೇಳಿದಾರೆ ಫೈಲ್ ನೋಡಿ ನಾವು ಮುಂದಿನ ಆಕ್ಷನ್ ತಗೊಳ್ತೀವಿ ಎಸ್ ಮ್ಯಾಮ್ ಇನ್ ಕೇಸ್ ಈ ರೀತಿ ಅಕ್ರಮವಾಗಿ ರಸ್ತೆ ಕಬಳಿಕೆ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಮ್ಯಾಮ್ ಸೊ ಏನ್ ಆಕ್ಷನ್ ತಗೊಂತೀರಾ ಅಂತ ಅದು ಸಾಬೀತ್ ಫೈಲ್ ನೋಡಾದ್ಮೇಲೆ ಅದು ರೋಡು ಅನ್ನೋದು ಕನ್ಫರ್ಮ್ ಆದ್ಮೇಲೆ ನಾವು ಖಂಡಿತ ಅದು ಸಾರ್ವಜನಿಕರ ಅನುಕೂಲಕ್ಕೇನೆ ಅದನ್ನ ಬಿಟ್ಕೊಡ್ತೀವಿ ಮೇಡಮ್ ಓಕೆ ಮ್ಯಾಮ್ ಇನ್ ಕೇಸ್ ಆ ರೀತಿ ಅದು ಪ್ರೂವ್ ಆದ್ರೆ ಆ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತ ಕ್ರಮಕ್ಕೆ ಮುಂದಾಗ್ತೀರಾ ಖಂಡಿತ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ರಜಾ ಟಿವಿ ಜೊತೆ ಮಾತನಾಡಿದಕ್ಕೆ ಇಂದಿರಾನಗರದಲ್ಲಿ ಈ ರೀತಿ ಹೈ ಪ್ರೊಫೈಲ್ ಕುಟುಂಬ ಒಂದು ರಸ್ತೆ ಕಬಳಿಕೆಯನ್ನ ಮಾಡ್ಕೊಂಡಿದೆ ಅನ್ನುವಂತ ಆರೋಪ ಇದೆ ಇನ್ನು ಬಿಬಿಎಂಪಿಯ ಜಾಯಿಂಟ್ ಕಮಿಷನರ್ ಪಲ್ಲವಿ ಅವರು ಕೂಡ ಪ್ರಜಾ ಟಿವಿ ಜೊತೆಗೆ ಮಾತಾಡ್ತಾ ಇದ್ರು ಯಾರೇ ಆಗ್ಲಿ ನಾವು ಬಿಡೋದಿಲ್ಲ ಇನ್ ಕೇಸ್ ಇದು ಅಕ್ರಮ ಅಂತ ಪ್ರೂವ್ ಆಗಿದ್ದೇ ಆದಲ್ಲಿ ನಾವು ಖಂಡಿತ ಒಂದು ಕಾಂಪೌಂಡ್ ಅನ್ನ ತೆರವುಗೊಳಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಎಸ್ ಇನ್ ಕೇಸ್ ಇದು ಪ್ರೂವ್ ಆಗಿದ್ದೆ ಆದಲ್ಲಿ ಖಂಡಿತವಾಗಿ ಈ ಒಂದು ರಸ್ತೆಯನ್ನ ಸಾರ್ವಜನಿಕರಿಗೆ ಮುಕ್ತ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನ ಜಾಯಿಂಟ್ ಕಮಿಷನರ್ ಆಗಿರುವಂತಹ ಪಲ್ಲವಿ ಅವರು ಕೂಡ ಹೇಳ್ತಾ ಇದ್ರು ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಾರೆಯಾಗಿ ಅವ್ರು ಎಷ್ಟೇ ಪ್ರಭಾವಿಗಳಾಗಿರ್ಲಿ ಯಾರೇ ಆಗಿರ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರನ್ನ ಕೂಡ ಬಿಡೋ ಪ್ರಶ್ನೆನೆ ಇಲ್ಲ ಎಸ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಎಸ್ ಥಾಮಸ್ ಈಗಷ್ಟೇ ನಾವು ಜಾಯಿಂಟ್ ಕಮಿಷನರ್ ಆಗಿರುವಂತಹ ಪಲ್ಲವಿ ಅವರ ಜೊತೆಗೆ ಕೂಡ ನಾವು ಸಂಪರ್ಕದಲ್ಲಿ ಇದ್ವಿ ಅವ್ರು ಹೇಳ್ತಾ ಇದ್ರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆದ್ರೂ ಕೂಡ ನಾವು ಬಿಡೋದಿಲ್ಲ ಇನ್ ಕೇಸ್ ಇದು ಅಕ್ರಮ ಅಂತ ಪ್ರೂವ್ ಆದ್ರೆ ಖಂಡಿತ ಕಾಂಪೌಂಡ್ ಅನ್ನು ತೆರವುಗೊಳಿಸ್ತೀವಿ ಅಂತ ಮಾತನ್ನ ಹೇಳ್ತಾರೆ ಸೊ ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಥಾಮಸ್ ಅವರು ಮಾಡಲೇಬೇಕಾಗುತ್ತೆ ಅದೇನು ದೊಡ್ಡ ಉಪಕಾರ ಅಂತ ನಾವು ಹೇಳಕ್ ಆಗೋದಿಲ್ಲ ಮಧುಕ ಅಂತ ಯಾಕಂತ ಹೇಳಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ
ಆ ವಲಯದ ಜಂಟಿ ಆಯುಕ್ತರಾಗಿ ಅವರು ಅದನ್ನ ಮಾಡಬೇಕಿತ್ತು ತುಂಬಾ ಹಿಂದೆನೇ ಮಾಡಬೇಕಾಗಿತ್ತು ಅದು ಯಾಕೆ ಲೇಟ್ ಆಗಿ ಮಾಡ್ತೀರಾ ಅಂತ ಮಾಧ್ಯಮಗಳು ಬೆಳಕಚೆಲ್ಲವರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅನ್ನುವಂತದ್ದು ಈ ಹೇಳಿಕೆಗಳಿಂದ ಪ್ರೂವ್ ಆಗುತ್ತೆ ಯಾಕಂದ್ರೆ ನೋಡಿ ಒಂದು ಸಾರ್ವಜನಿಕ ಪ್ರಯೋಜನಕ್ಕೆ ಉಪಯೋಗಕ್ಕೆ ಅಥವಾ ರೀತಿ ಸಾರ್ವಜನಿಕ ಸಂಚಾರಕ್ಕೆ ಮೀಸಲಿಟ್ಟಂತ ರಸ್ತೆಯನ್ನ ಯಾರೋ ಬಲಾಢ್ಯರು ಪ್ರಭಾವಿಗಳು ಹಣವಂತರು ಎಲ್ಲವನ್ನ ಕಾನೂನನ್ನ ಕೊಂಡ್ಕೊಂಡ್ಬಿಡ್ತೀನಿ ಅನ್ನುವಂತ ಒಂದು ಉಡಾಫಿಯಲ್ಲಿ ಉಡಾಳತನದಲ್ಲಿ ಮೆರೆಯುವಂತ ಈ ಶೇಖರ್ ತಂಗಯ್ಯ ಅನ್ನುವಂತ ಕುಟುಂಬದವರು ಎನ್ಕ್ರೋಚ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಭಾಗದ ವ್ಯಾಪ್ತಿಯಲ್ಲಿರುವಂತ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆನ ಮಾಡಬೇಕಾಗುತ್ತೆ ಇದನ್ನ ಪಲ್ಲವಿಯವರು ಅವತ್ತೇ ಕೇಳಬೇಕಾಗಿತ್ತು ಮಾಧ್ಯಮಗಳು ಕ್ವೆಶ್ಚನ್ ಮಾಡುವವರಿಗೂ ಕೂಡ ಕ್ವೆಶ್ಚನ್ ಮಾಡುವವರಿಗೂ ಸುಮ್ಮನೆ ಇರೋದಲ್ಲ ಹಾಗಾಗಿ ಪಲ್ಲವಿಯವರ ಕರ್ತವ್ಯ ಲೋಪವನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ ಯಾಕಂದ್ರೆ ಒಬ್ಬರು ಜಂಟಿ ಆಯುಕ್ತರಾಗಿ ಅಂತ ಒಂದು ದೊಡ್ಡ ಮಟ್ಟದ ಆ ಒಂದು ರಸ್ತೆ ಮುಚ್ಚಾಕಿರೋದ್ರಿಂದ 1600 ಅಡಿಗಳಷ್ಟು ತುಂಬಾ ಕಮ್ಮಿ ಅಂತ ಅನ್ಸಬಹುದು ಆದರೆ ಒಂದು ಸಾರ್ವಜನಿಕರ ಪ್ರಯೋಜನಕ್ಕೆ ಬಿಟ್ಟಂತ ಒಂದು ರಸ್ತೆಯನ್ನು ಎನ್ಕರೇಜ್ ಮಾಡುವಂತದ್ದು ಇದೆಯಲ್ಲ ಅದು ದೊಡ್ಡ ಮಟ್ಟದ ಅಕ್ಷಮ್ಯ ಆರೋಪ ಅಕ್ಷಮ್ಯ ಅದೇ ರೀತಿ ಶಿಕ್ಷಾರ ಅಪರಾಧನೂ ಕೂಡ ಅಂತ ಒಂದು ಸಂದರ್ಭದಲ್ಲಿ ಅದನ್ನು ಎನ್ಕರೇಜ್ ಮಾಡಬಾರದು ಅಂತ ಹೈಕೋರ್ಟ್ಗಳು ಕೂಡ ಹೇಳ್ತದೆ ಸುಪ್ರೀಂ ಕೋರ್ಟ್ಗಳು ಕೂಡ ಹೇಳ್ತದೆ ಸಾರ್ವಜನಿಕರ ಪ್ರಯೋಜನಕ್ಕೆ ಬಿಟ್ಟಂತ ರಸ್ತೆಗಳಿರಬಹುದು ಫುಟ್ಪಾತ್ಗಳಿರಬಹುದು ಅವೆಲ್ಲ ಸಾರ್ವಜನಿಕರ ಸ್ವತ್ತುಗಳು ಅವುಗಳನ್ನು ಕಬಳಿಕೆ ಮಾಡೋದಾಗಲಿ ಅವುಗಳ ಸಾಕ್ಷಿಗಳನ್ನು ನಾಶ ಮಾಡೋದಾಗಲಿ ಇಲ್ಲಾಗಿರುವಂಥದ್ದು ಕೂಡ ಅದೇ ಅಲ್ಲಿ ರಸ್ತೆ ಇತ್ತು ಅನ್ನುವಂಥ ಕುರುಹುಗಳನ್ನೇ ನಾಶ ಮಾಡುವಂಥ ಒಂದಷ್ಟು ಹುನ್ನಾರವನ್ನು ಒಂದಷ್ಟು ದುಸ್ಸಾಹಸವನ್ನು ಮಾಡಿದ್ದಾರೆ ಶೇಖರ್ ತಂಗಯ್ಯ ಕುಟುಂಬದವರು ಈ ನಿಟ್ಟಿನಲ್ಲಿ ತುಂಬಾ ಗಂಭೀರವಾಗಿ ರಿಯಾಕ್ಟ್ ಮಾಡಬೇಕಾಗತ್ತೆ ಇದಷ್ಟೇ ಅಲ್ಲದೆ ಬೆಂಗಳೂರು ಪೂರ್ವ ತಾಲೂಕಿನ ತಹಸೀಲ್ದಾರ್ ಆಗಿರುವಂತ ಅಜಿತ್ ರೈ ಅವರನ್ನು ಯಾಕೆ ಕೆಎಸ್ ಅವರು ಯಾವ ಒಂದು ಹಂತದೊಳಗೆ ಕೆಎಸ್ ಅಧಿಕಾರಿಗಳಾಗಿ ಬರ್ತಾರೋ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇವತ್ತು ಮಾಧ್ಯಮಗಳೇ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡದೇ ಇರುವಂತವರು ಇನ್ನು ಸಾರ್ವಜನಿಕರ ಸಮಸ್ಯೆಗಳಿಗೆ ರಿಯಾಕ್ಟ್ ಮಾಡ್ತಾರ ಈ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗುತ್ತೆ ಮಧುಕಾಂತಿ ಎಸ್ ಧನ್ಯವಾದ ಥಾಮಸ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಇನ್ನು ರಸ್ತೆ ಕಳ್ಳರು ಅಥವಾ ರಸ್ತೆಯನ್ನು ಕಬಳಿಕೆ ಮಾಡೋರು ಯಾರೇ ಆಗಿದ್ರು ಕೂಡ ನಾವಂತೂ ಸುಮ್ಮನೆ ಇರಲ್ಲ ಯಾಕಂದ್ರೆ ಸಾರ್ವಜನಿಕರ ಆಸ್ತಿ ಇದು ಅಧಿಕಾರಿಗಳ ಒಂದು ಕರ್ತವ್ಯ ಕೂಡ ಆಗಿರುತ್ತೆ ಸೊ ಎಸ್ ಕಾಲ ನೋಡಬೇಕು ಅಧಿಕಾರಿಗಳು ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಇಂದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ